ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನನಗೆ ಬಂದ ಈ ನಿಟ್ಟಿನಲ್ಲಿ ಟೀಚಿಂಗ್ ಆ್ಯಂಡ್ ಟೀಚರ್ ಆ್ಯಸ್ ಎ ಫೆಸಿಲಿಟೇಟರ್ ಎಂಬ ಮೂರನೇ ಯೂನಿಟ್ನಲ್ಲಿ ನಮಗೆ 3.1 ಬಂದುಬಿಟ್ಟು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, ದಟ್ಸ್ ವಾಟ್ ವಿ ಕಾಲ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್. 3.2 ಬಂದು ಟೆಕ್ನಿಕ್ಸ್ ಆಫ್ ಟೀಚಿಂಗ್, ಬೋಧನಾ ತತ್ವಗಳು. ಅದರಲ್ಲಿ ಒಂದು ಕ್ವೆಶನಿಂಗು, ಎರಡು ಡಿಸ್ಕಷನ್ನು, ಆ್ಯಂಡ್ ದ ಥರ್ಡ್ ಒನ್ ಈಸ್ ನರೇಟಿಂಗ್. ದೆನ್ 3.3ಯಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ, ಬೋಧನಾ ಪದ್ಧತಿಗಳು ಅಂತ. ಅದರಲ್ಲಿ ಒಂದನೇದು ಇಂಡಕ್ಷನ್ ಆ್ಯಂಡ್ ಡಿಡಕ್ಷನ್, ಎರಡನೇದು ಇಂಡಕ್ಟಿವ್ ಡಿಡಕ್ಟಿವ್ ಪ್ರೊಸೆಸ್ ಅಂತೇಳಿ ಅನುಗಮನ ನಿಗಮನ ಪದ್ಧತಿಗಳು ಅಂತ ಬರ್ತವೆ. 3.4ಅಲ್ಲಿ ಅಪ್ರೋಚಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ, ಬೋಧನಾ ವಿಧಾನಗಳು ಅಂತ ಕರಿತೀವಿ ನಾವು. ಅದರಲ್ಲಿ ಒಂದು ಎಕ್ಸ್ಪೋಜಿಟರಿ ಪ್ರತಿಪಾದನೆ, ಎರಡನೇದು ಡಿಸ್ಕವರಿ ಆವಿಷ್ಕಾರ ಅಂತ ಕರಿತೀವಿ, ಮೂರನೇದು ಎನ್ಕ್ವೈರಿ ಅಪ್ರೋಚ್ ವಿಚಾರಣ ಅಥವಾ ವಿಚಾರಣಾತ್ಮಕ ವಿಧಾನ ಅಂತ ಕರಿತೀವಿ, ಆ್ಯಂಡ್ ದ ಥರ್ಡ್ ಇದು ಡೈಲೆಕ್ಟಿಕಲ್ ಅಪ್ರೋಚ್ ಅಂತ ಕರಿತೀವಿ, ತತ್ವ ಮೀಮಾಂಸಾ ವಿಧಾನ ಅಂತ ಕರಿತೀವಿ. ಅದರಲ್ಲಿ ನಾವು ಇವತ್ತು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗನ್ನು ನೋಡೋಣ. ಮ್ಯಾಕ್ಸಿಮ್ಸ್ ಅಂತಂದರೆ ತತ್ವಗಳು ಅಂತ ಕನ್ನಡದಲ್ಲಿ ಕರಿತೇವೆ. ಆದರೆ MAXIS ಮ್ಯಾಕ್ಸಿಮ್ಸ್, MAXIS ಮ್ಯಾಕ್ಸಿಮ್ಸ್ ಅಕಾರ್ಡಿಂಗ್ ಟು ದಿ ಡಿಕ್ಷನರಿ ಜನರಲ್ ಟ್ರುತ್ ಅಂತ ಕರಿತೀವಿ ನಾವು, ಅಂದರೆ ಸಾಮಾನ್ಯ ಸತ್ಯ ಅಂತ ಅರ್ಥ, ಅಂದರೆ ತತ್ವ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಮ್ಯಾಕ್ಸಿಮ್ಸ್ ಅಂತಂದರೆ ನಾವು ಸೈನ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ, ಅನುಭವ ವಿಜ್ಞಾನ ಅಥವಾ ವಿಜ್ಞಾನದ ಅನುಭವ ಅಂತ ಕರಿತೀವಿ. ಒಂದು ವಿಷಯವನ್ನು ಬೋಧನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಬ್ಬ ಶಿಕ್ಷಕನಿಗೆ ಇರಬೇಕಾದಂತಹ ತತ್ವಗಳು ಏನು, ಅಥವಾ ಬೋಧನೆಯಲ್ಲಿ ಪರಿಪಾಲನೆ ಮಾಡ್ತಕ್ಕಂಥ ತತ್ವಗಳು ಯಾವುವು, ಅಥವಾ ಬೋಧನೆ ಯಶಸ್ವಿ ಕಾಣಬೇಕಾಗಿತ್ತು ಅಂತಂದರೆ, ಬೋಧನೆ ಸ್ಪರ್ಧಾತ್ಮಕವಾಗಬೇಕಾಗಿತ್ತು ಅಂತಂದರೆ, ಬೋಧನೆ ಬೇರೆಯವರಿಗಿಂತ ವ್ಯತ್ಯಾಸವಾಗಿ ಕಾಣಬೇಕಾಗಿತ್ತು ಅಂತಂದರೆ, ದಿ ಟೀಚರ್ ಶುಡ್ ಫಾಲೋ ಸಮ್ ಆಫ್ ದ ಪ್ರಿನ್ಸಿಪಲ್ಸ್ ಇನ್ ಹಿಸ್ ಟೀಚಿಂಗ್, ಐದರ್ ದಟ್ ವಿ ಕಾಲ್ ದಿ ಮೆಥಡ್ಸ್ ಆರ್ ದ ಅಪ್ರೋಚಸ್ ಆರ್ ದಿ ಟೆಕ್ನಿಕ್ಸ್ ಆಫ್ ದಿ ಟೀಚಿಂಗ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಸಣ್ಣ ಭಾಷಣ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಕೆಲವು ತತ್ವಗಳನ್ನು ಕೆಲವು ವಿಧಾನಗಳನ್ನು ಅಳವಡಿಸ್ಕೊಳ್ತೀವಿ ಅಂತ ಅರ್ಥ. ಯಾವುದೇ ಒಂದು ಸ್ಪರ್ಧೆ ಹೋದಾಗ ಇನ್ನೊಬ್ಬ ವ್ಯಕ್ತಿಯಿಂದ ನಾವು ವಿಭಿನ್ನವಾಗಿ ನಾವು ಕಾಣಬೇಕು ಅಂತಂದರೆ, ನಾವು ವಿಭಿನ್ನವಾಗಿರ್ತಕ್ಕಂಥ ನಮ್ಮದು ಭಾಷಣ ಆಗಬೇಕಾಗಿತ್ತು ಅಂತಂದರೆ, ನಮ್ಮಲ್ಲಿ ಕೆಲವೊಂದು ತತ್ವಗಳನ್ನು ಅಳವಡಿಸ್ಕೊಳ್ತೀವಿ ಅಂತ ಅರ್ಥ. ಮೀನ್ಸ್ ಎವ್ರಿ ಟೀಚರ್ ವಾಂಟ್ಸ್ ಟು ಮೇಕ್ ಮ್ಯಾಕ್ಸಿಮಮ್ ಇನ್ವಾಲ್ವ್ಮೆಂಟ್ ಆರ್ ಪಾರ್ಟಿಸಿಪೇಷನ್ ಆಫ್ ದಿ ಲರ್ನರ್ ಇನ್ ಲರ್ನಿಂಗ್ ಪ್ರೊಸೆಸ್ ಅಂತ ಅರ್ಥ. ಸಾಮಾನ್ಯವಾಗಿ ನಾನು ಒಂದು ಬೋಧನೆ ಮಾಡಬೇಕಾಗಿತ್ತು ಒಂದು ವಿಷಯದ ಮೇಲೆ, ಒಂದು ಕಲ್ಪನೆ ಮೇಲೆ ಬೋಧನೆ ಮಾಡಬೇಕಾಗಿತ್ತು ಅಂತಂದರೆ, ವಿದ್ಯಾರ್ಥಿಗಳು ನನ್ನ ಜೊತೆಗೆ ಇನ್ವಾಲ್ವ್ ಆಗಬೇಕು, ನಾನು ಇನ್ವಾಲ್ವ್ ಆಗಿ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡ್ಕೊಂಡ್ಕೊಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮೀನ್ಸ್ ದ ಟೀಚರ್ ಸೆಟ್ ದ ಕ್ಲಾಸ್ ರೂಮ್ ಇನ್ ಸಚ್ ಎ ವೇ ದಟ್ ಇಟ್ ಬಿಕಮ್ಸ್ ವೆರಿ ಅಟ್ರಾಕ್ಟಿವ್ ಟು ದಿ ಟೀಚರ್ ಅಂತ ಅರ್ಥ. ಭಾಳ ಪರಿಣಾಮವಾಗಿ ಆಕರ್ಷಿತವಾಗಿ ಒಂದು ಪಾಠ ಇರಬೇಕಾಗಿತ್ತು ಅಂತಂತಂದರೆ, ಶಿಕ್ಷಕನಿಗೆ ಕೆಲವೊಂದು ತತ್ವಗಳನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥದ್ದು ಅಂತ ಅರ್ಥ. ಹಿ ಯೂಸಿಸ್ ಡಿಫ್ರೆಂಟ್ ಮೆಥಡ್ಸ್, ಡಿಫ್ರೆಂಟ್ ರೂಲ್ಸ್, ಡಿಫ್ರೆಂಟ್ ಪ್ರಿನ್ಸಿಪಲ್ಸ್
ಇನ್ ಆರ್ಡರ್ ಟು ಮೇಕ್ ಹೀಸ್ ಲೆಸನ್ ಇಫೆಕ್ಟಿವ್ ಆ್ಯಂಡ್ ಪರ್ಪಸ್ಫುಲ್ ಅಂತ. ಅವನ ಒಂದು ಪಾಠ ಉದ್ದೇಶವಾಗಿರಬೇಕಾಗಿತ್ತು, ಉದ್ದೇಶಪೂರ್ವಕವಾಗಿರಬೇಕಾಗಿತ್ತು ಮತ್ತು ಪರಿಣಾಮಕಾರಿಯಾಗಿ ಇರಬೇಕಾಗಿತ್ತು ಅಂತಂದರೆ ಅವನಲ್ಲಿರ್ತಕ್ಕಂತಹ ಕೆಲವು ವಿಭಿನ್ನವಾಗಿರ್ತಕ್ಕಂತಹ ಪದ್ಧತಿಗಳನ್ನು, ಕ್ರಮಗಳನ್ನು ಮತ್ತು ತತ್ವಗಳನ್ನು ಅಳವಡಿಕೊಳ್ಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೀವೆಲ್ಲರೂ ಭಾವಿಸ್ತಕ್ಕಂಥದ್ದು ಅಂತ ಅರ್ಥ. ಈ ಒಂದು ಇನ್ ಆರ್ಡರ್ ಟು ಮೇಕ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಈಸಿ ಆ್ಯಂಡ್ ಅಪ್ ಟು ಈಸ್ ಲೆವೆಲ್ ಅಂತ ಹೇಳಬೇಕಾಗಿತ್ತು ಅಂತಂದರೆ, ಅಪ್ ಟು ಈಸ್ ಲೆವೆಲ್ ಅಂತ ಹೇಳಬೇಕಾಗಿತ್ತು ಅಂತಂದರೆ ಈ ಬೋಧನಾ ಮತ್ತು ಕಲಿಕೆಯ ಒಂದು ಪ್ರಕ್ರಿಯೆ ಉತ್ತಮವಾಗಿರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಬಯಸ್ತಕ್ಕಂತಹ ಒಂದು ಸಾಮಾನ್ಯ ರೂಢಿ ಅಂತರ್ಥ. ಹಾಗಾಗಿ ದ ಟೀಚರ್ ಹ್ಯಾವ್ ಯೂನಿವರ್ಸಲ್ ಸಿಗ್ನಿಫಿಕೆನ್ಸ್ ವಿತ್ ಎವ್ರಿ ಪರ್ಸನ್ ಆರ್ ವಿತ್ ಎವ್ರಿ ಇಂಡಿವಿಜುವಲ್ ಆರ್ ವಿತ್ ಎವ್ರಿ ಸ್ಟೂಡೆಂಟ್ ಅಂತರ್ಥ. ಯಾಕೆ ಅವನು ಮಹತ್ವಪೂರ್ಣ ಆಗಿರ್ತಾನಂತಂದರೆ, ನಾವು ಸಮಾಜದ ಆದರ್ಶಗಳಾಗಿ, ನಾಡಿನ ಆದರ್ಶವಾಗಿ ಬಾಳೋದ್ರಿಂದ ನಮ್ಮ ಬೋಧನೆ, ನಮ್ಮ ಕ್ರಮಗಳು, ನಮ್ಮ ಅನುಕ್ರಮಗಳು ಮಾದರಿಯಾಗಿದ್ದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ, ಒಬ್ಬ ವೈಯಕ್ತಿಕ ವ್ಯಕ್ತಿ ನಮ್ಮನ್ನು ಆದರ್ಶವಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯೊಳಗೆ. ನೀವು ಈಗಾಗಲೇ ನೋಡಿರಿ, ಪ್ರೈಮರಿ ಸ್ಕೂಲಲ್ಲಿ ಉತ್ತಮವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕನನ್ನು ಕಂಡಿದ್ದೀರಿ ಅಂತಂದರೆ ಅವರನ್ನು ಆದರ್ಶವಾಗಿಟ್ಕೊಳ್ತೀರಿ. ಹೈಸ್ಕೂಲಲ್ಲಿ ಒಬ್ಬ ಶಿಕ್ಷಕರನ್ನು ಆದರ್ಶವಾಗಿಟ್ಕೊಳ್ತಿದ್ರೆ ನೀವು ಅವನ ಆದರ್ಶವಾಗಿ ಕಾಣ್ತೀರಿ. ನೋಡಿರಿ, ಈ ಎರಡು ಹಂತಗಳು, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತಗಳು, ಮುಂದಿನ ನಮ್ಮ ಭವಿಷ್ಯದ ವಿಷಯದ ಆಯ್ಕೆಯಲ್ಲಿ ಉತ್ತಮವಾಗಿರತಕ್ಕಂಥ ಪರಿಣಾಮವನ್ನು ಬೀರ್ತವೆ. ಅದಕ್ಕೆ ಕಾರಣ ಶಿಕ್ಷಕರ ಆಗಿರ್ತಾರೆ ಅಂತ ಅರ್ಥ. ಈಗ ನೋಡಿರಿ, ನಾ ಆರ್ಟ್ಸಲ್ಲಿ ಪ್ರತಿಭೆಯನ್ನು ಬರಬೇಕಾಗಿತ್ತಂತಂದರೆ ನಿಮ್ಗೆ ಯಾವುದೋ ಒಬ್ಬ ಕಲಾ ಶಿಕ್ಷಕ ಪರಿಣಾಮ ಬೀರ್ತಾನೆ. ನೀವು ಸೈನ್ಸ್ ತಗೋಬೇಕಾಗಿತ್ತು ಅಂತಂದರೆ, ಇಂಜಿನಿಯರಿಂಗ್ ತಗೋಬೇಕಾಗಿತ್ತು ಅಂತಂದರೆ, ಮೆಡಿಕಲ್ ತಗೋಬೇಕಾಗಿತ್ತು ಅಂತಂದರೆ, ನೀವು ಕಲಿತಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿಯ ಶಿಕ್ಷಕರು ಪರಿಣಾಮವನ್ನು ಬೀರ್ತಾರೆ. ಉತ್ತಮವಾಗಿರ್ತಕ್ಕಂಥ ಗಣಿತ ಶಿಕ್ಷೆ ಇತ್ತಂಥದ್ದು ಇದ್ನಂತಂದರೆ ಭಾಳ ವಿದ್ಯಾರ್ಥಿಗಳು ಸೈನ್ಸ್ ಕಡೆ ಹೋಗ್ತಾರೆ. ಉತ್ತಮವಾಗಿರ್ತಕ್ಕಂಥ ಕನ್ನಡ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿದ್ದರೆ ಅವರು ಆರ್ಟ್ಸ್ಗೆ ಭಾಗಿಯಾಗ್ತಾರೆ. ಮತ್ತು ಸ್ಪರ್ಧಾತ್ಮಕವಾದಿರ್ತಕ್ಕಂಥ ಕಲ್ಪನೆಗಳನ್ನು ಬೆಳೆಸ್ತಕ್ಕಂಥ ಶಿಕ್ಷಕ ಇದ್ದರೆ ಭಾಳ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾಗಿ ಹೊರಹೊಮ್ಮುತ್ತಾರೆ. ಹಾಗಾಗಿ ಅವ್ರು ಯಾಕೆ ಹಾಗೆ ಉತ್ತಮ ಶಿಕ್ಷಕರಾಗಿರ್ತಾರೆ, ಉತ್ತಮವಾಗಿರ್ತಕ್ಕಂಥ ಆದರ್ಶಗಳನ್ನು, ಉತ್ತಮವಾಗಿರ್ತಕ್ಕಂಥ ಬೋಧನಾ ಆದರ್ಶಗಳನ್ನು ಹಾಕ್ಕೊಂಡಿರ್ತಾರೆ ಅಂತಂದರೆ, ಅವರು ತಮ್ಮ ತರಬೇತಿ ಅವಧಿಯಲ್ಲಿ, ತಮ್ಮ ಬಿ ಎಡ್ಡು, ಎಮ್ ಎಡ್ಡು ಮತ್ತು ಡಿ ಎಡ್ ಅವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಪದ್ಧತಿಗಳನ್ನು ಕಲಿತಿರ್ತಾರೆ, ತತ್ವಗಳನ್ನು ಕಲಿತಿರ್ತಾರೆ, ಅಪ್ರೋಚ್ಗಳನ್ನು ಕಲಿತಿರ್ತಾರೆ, ಟೆಕ್ನಿಕ್ಸ್ಗಳನ್ನು ಕಲಿತಿರ್ತಾರೆ, ರೂಲ್ಸ್ಗಳನ್ನು ಕಲಿತಿರ್ತಾರೆ. ಆನಂತಂದರೆ ಎಲ್ಲ ವಿಧವಾಗಿರ್ತಕ್ಕಂತಹ ಭಾವನಾತ್ಮಕವಾಗಿರ್ತಕ್ಕಂಥ, ವಿಷಯಾತ್ಮಕವಾಗಿರ್ತಕ್ಕಂತಹ ಕೆಲವು ಕಲೆಗಳನ್ನು ಕಲಿತಿರೋದ್ರಿಂದ ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಅಂತಹ ಶಿಕ್ಷಕರಾಗಬೇಕಾಗಿತ್ತು ಅಂತಂದರೆ, ಅಂತಹ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಭಾ ಶಿಕ್ಷಕನಾಗಬೇಕಾಗಿತ್ತು ಅಂತಂದರೆ, ಯಾವ್ಯಾವ ಥರನಾಗಿರ್ತಕ್ಕಂತಹ ವಿವಿಧವಾಗಿರ್ತಕ್ಕಂತಹ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ಗಳನ್ನು ನಾವು ತಿಳಿದುಕೊಳ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ಸಂಕ್ಷಿಪ್ತವಾಗಿ ನೋಡೋಣ. ಒಂದನೇ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, ಒಂದನೇ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಯಾವುದಂತಂದರೆ, ದ ಟೀಚಿಂಗ್ ಶುಡ್ ಬಿ ಫ್ರಾಮ್ ಆರ್ ಮಸ್ಟ್ ಬಿ ಫ್ರಾಮ್ ನೋನ್ ಟು ಅನ್ನೋನ್. ಬೋಧನೆ ಗೊತ್ತಿರುವ ವಿಷಯದಿಂದ ಗೊತ್ತಿರದ ವಿಷಯದ ಕಡೆಗೆ ಹೋಗಬೇಕು ಅಂತಕ್ಕಂಥದ್ದು ಅಂತ ಅರ್ಥ. ಸಾಮಾನ್ಯವಾಗಿ ನೋಡ್ರಿ, ಶಿಕ್ಷಕನಿಗೆ ಗೊತ್ತಿರುತ್ತೆ, ಮಕ್ಕಳಿಗೆ ಗೊತ್ತಿರಲ್ಲ. ಹಾಗಾಗಿ ಏನು ಮಾಡ್ತಾನೆ ಶಿಕ್ಷಕ, ಗೊತ್ತಿರುವ ವಿಷಯದಿಂದ ಹಿಡಿದು ಗೊತ್ತಿರದೇ ಇರತಕ್ಕಂತಹ ವಿಷಯದ ಕಡೆ ಹೋದಾಗ ವಿದ್ಯಾರ್ಥಿಗಳಲ್ಲಿ ಗೊತ್ತಿರದೇ ಇರತಕ್ಕಂಥ ವಿಷಯ ಗೊತ್ತಾಗುತ್ತೆ ಅಂತ ಅರ್ಥ, ಅಥವಾ ತಿಳಿಯುತ್ತೆ ಅಂತ ಅರ್ಥ. ಹಾಗಾಗಿ ನಾವು ಅದನ್ನು ನೋನ್ ಟು ಅನ್ನೋನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ಪಾಠದ ಪ್ರಾರಂಭ ಯಾವಾಗಲೂ ಒಬ್ಬ ಶಿಕ್ಷಕನಿಗೆ ಗೊತ್ತಿರುತ್ತೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಶಿಕ್ಷಕನು ಹೇಳಿದಾಗ, ಸವಿಸ್ತಾರವಾಗಿ ಹೇಳಿದಾಗ ಆ ಮಕ್ಕಳಿಗೆ ಅದು ಅರ್ಥ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಯಾವುದಂತಂದರೆ, ದ ಟೀಚಿಂಗ್ ಮಸ್ಟ್ ಬಿ ಸಿಂಪಲ್ ಟು ದಿ ಕಾಂಪ್ಲೆಕ್ಸ್ ಇರಬೇಕು. ಸರಳವಾಗಿರತಕ್ಕಂತಹ ಬೋಧನೆಯಿಂದ ಕ್ಲಿಷ್ಟವಾಗಿರ್ತಕ್ಕಂಥ, ಸಂಕೀರ್ಣವಾಗಿರತಕ್ಕಂಥ ಬೋಧನೆ ಕಡೆಗೆ ಇದು ಶಿಕ್ಷಕರು ಸಾಗಬೇಕು ಅಂತ ಅರ್ಥ. ಅಂದರೆ ವಿವಿಧ ಥರವಾಗಿರ್ತಕ್ಕಂತಹ ಮಕ್ಕಳು ಶಾಲೆಯಲ್ಲಿರ್ತಾರೆ,
ಸರಳ ಬೋಧನೆಯನ್ನು ಅರ್ಥ ಮಾಡಿಕೊಳ್ತಾರೆ, ಸಂಕ್ಷಿಪ್ತ ಬೋಧನೆಯನ್ನು ಅರ್ಥ ಮಾಡಿಕೊಡ್ತಾರೆ, ಕ್ಲಿಷ್ಟವಾಗಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ಒಬ್ಬ ಶಿಕ್ಷಕ ತನ್ನ ಬೋಧನಾ ಪ್ರಾರಂಭ ಯಾವಾಗಲೂ ಸರಳದಿಂದ ಸಂಕೀರ್ಣದ ಕಡೆಗೆ ಹೋಗಬೇಕು ಅಂತ ಅರ್ಥ. ಆ್ಯಂಡ್ ದ ಥರ್ಡ್ ಈಸ್ ಕಾಂಕ್ರೀಟ್ ಟು ದಿ ಅಬ್ಸ್ಟ್ರ್ಯಾಕ್ಟ್, ಅಂದರೆ ಮೂರ್ತದಿಂದ ಅಮೂರ್ತದ ಕಡೆಗೆ. ದಿಸ್ ಈಸ್ ಇನ್ ಫ್ಯಾಕ್ಟ್ ಸಿಮಿಲರ್ ಟು ದಿ ನೋನ್ ಟು ಅನ್ನೋನ್ ಅಂದಂಗೆ, ನೋನ್ ಟು ಅನ್ನೋನ್ ಅಂದಂಗೆ. ಅಂದರೆ ಕಾಂಕ್ರೀಟ್ ಅಂದರೆ ನಾವೇನಂತ ಕರಿತೀವಿ, ನೋನ್ಗಿಂತ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥದ್ದು, ಭಾರವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು ಅಂತರ್ಥ. ಅಲ್ಲಿಂದ ಯಾವ ಕಡೆ ಹೋಗಬೇಕು, ಅಬ್ಸ್ಟ್ರಾಕ್ಟ್ ಅನ್ನೋ ವಿಷಯದ ಕಡೆ ಹೋಗಬೇಕು. ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತ ಅಂತ ಅರ್ಥ, ಅಂದರೆ ಅನುಭವಕ್ಕೆ ಬರುತ್ತೆ ಆದರೆ ಕಾಣಲ್ಲ ಅಂತ ಅರ್ಥ. ಅದಕ್ಕೆ ನಾವು ಅಬ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಯು ನೋ ಇನ್ ಇಂಗ್ಲೀಷ್ ಗ್ರಾಮರ್ ದೆರ್ ಈಸ್ ಒನ್ ಟೈಪ್ ಆಫ್ ನೌನ್, ದಟ್ಸ್ ವಾಟ್ ವಿ ಕಾಲ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್? ಅಬ್ಸ್ಟ್ರಾಕ್ಟ್ ಅಂದರೆ ನಾವೇನತ್ತೀವಿ, ಹೆಡೇಕ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್, ಸ್ಟಮಕ್ ಏಕ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್, ಏಕ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್. ಹಾಗೆ ಅನುಭವಕ್ಕೆ ಬರುತ್ತೆ ಕಾಣಲ್ಲ, ಹಾಗೆ ಬೋಧನೆಯ ಅರ್ಥ ಹೇಗಿರುತ್ತೆ ಅಂತಂದರೆ ಅನುಭವಕ್ಕೆ ಬರುತ್ತೆ ಆದರೆ ಅದರ ಅರಿವು ಇರಲ್ಲ. ಬೋಧನೆ ಕೆಲವೊಂದು ಬೋಧನೆಗಳು ಹೆಂಗಿರ್ತಾವೆ ಅಂತಂದರೆ ನಮಗೆಲ್ಲ ಅರ್ಥ ಆಗುತ್ತೆ, ಹಾಗಾದರೆ ಇದು ಅರ್ಥ ಆಗದೇ ಇರುವಂತಹ ಸ್ಥಿತಿಯಲ್ಲಿ ನಾನು ಯಾಕಿದ್ದೆ ಅಂತಕ್ಕಂಥದ್ದು ನಮಗೆ ಅಬ್ಸ್ಟ್ರಾಕ್ಟ್ ಅಂತಕ್ಕಂಥ. ದಟ್ ಇಸ್ ವಾಟ್ ವಿ ಕಾಲ್ ದಿ ಅಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್ ಟು ದಿ ಅಬ್ಸ್ಟ್ರಾಕ್ಟ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ಅನಲೈಸಿಸ್ ಟು ದಿ ಸಿಂಥಸಿಸ್. ಟೀಚಿಂಗ್ ಮಸ್ಟ್ ಬಿ ಅನಲೈಸಿಸ್ ಟು ದಿ ಸಿಂಥಸಿಸ್ ಅಂತ, ಅಂದರೆ ವಿಶ್ಲೇಷಣವಾಗಿ ನಾವು ಶಿಕ್ಷಕರು ಹೇಳಬೇಕು, ಅದು ಸಂಶ್ಲೇಷಣಾತ್ಮಕವಾಗಿ ತಿಳಿಬೇಕು ಅಂತ ಅರ್ಥ. ಅಂದರೆ ಗಂಭೀರವಾಗಿ ಹೇಳಿದಾಗೆ, ಸವಿಸ್ತಾರವಾಗಿ ಹೇಳಿದಾಗೆ, ವಿಸ್ತಾರವಾಗಿ ಹೇಳಿದಾಗೆ ಆ ಮಕ್ಕಳಿಗೆ ಅದರ ಅರ್ಥ ಸಂಕೀರ್ಣವಾಗಿ ತಿಳಿಯುತ್ತೆ, ಸಂಕ್ಷಿಪ್ತವಾಗಿ ತಿಳಿಯುತ್ತೆ. ಉದಾಹರಣೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ ನೋಡ್ರಿ, ಒಂದು ಪ್ರಿಸೈಸ್ ಕೊಟ್ಟು ಇದನ್ನು ಸಂಕ್ಷಿಪ್ತವಾಗಿ ಒಂದು ನಾಣ್ಣುಡಿಯನ್ನು ಮಾಡಿರಿ ಅಥವಾ ಒಂದು ಗಾದೆಯನ್ನು ಮಾಡಿರಿ ಅಂತ ಕೇಳಿದಾಗ ಅದನ್ನೆಲ್ಲ ಓದಿ ಅರ್ಥ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಸಿಂಥಸಿಸ್ಸಾಗಿ ಒಂದು ಸೆಂಟೆನ್ಸನ್ನು ಬರಿತೀವಿ, ಸಿಂಥಸಿಸ್ಸಾಗಿ ಒಂದು ಸೆಂಟೆನ್ಸನ್ನು ಬರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅನಲೈಸಿಸ್ ಟು ದಿ ಸಿಂಥಸಿಸ್ ಅಂತ ಕರಿತೀವಿ. ಆ್ಯಂಡ್ ದ ಫಿಫ್ತ್ ಈಸ್ ಪರ್ಟಿಕ್ಯುಲರ್ ಟು ದಿ ಜನರಲ್. ಟೀಚಿಂಗ್ ಮಸ್ಟ್ ಬಿ ಪರ್ಟಿಕ್ಯುಲರ್ ಟು ದಿ ಜನರಲ್ ಅಂತ ಕರಿತೀವಿ. ಅಂದರೆ ವಿಶಿಷ್ಟವಾಗಿರ್ತಕ್ಕಂಥ ವಿಷಯದಿಂದ ಪ್ರಾರಂಭ ಮಾಡಿ ನಾವು ಸಾಮಾನ್ಯ ವಿಷಯದ ಕಡೆಗೆ ಹೋಗಬೇಕು. ನೋಡ್ರಿ, ಕೆಲವೊಂದು ವಿಜ್ಞಾನದಲ್ಲಿ ಆಗಿರ್ಬೋದು, ಗಣಿತದಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಪೌರನೀತಿ ಕೆಲವೊಂದು ಸಿವಿಕ್ಸ್ ಪಾಠಗಳಲ್ಲಿ, ಜಿಯೋಗ್ರಫಿ ಪಾಠಗಳಲ್ಲಿ ಕೆಲವೊಂದು ವಿಶಿಷ್ಟವಾಗಿರ್ತವೆ. ನಾವು ಆ ವಿಶಿಷ್ಟವನ್ನು ಬೇರೆ ಬೇರೆ ಉದಾಹರಣೆಗಳಿಗೆ ತುಲನೆ ಮಾಡಿ ಹೊಂದಿಸಿ ಕಂಪೇರ್ ಮಾಡಿ ನಾವು ಒಂದು ಸಾಮಾನ್ಯ ಅರ್ಥಕ್ಕೆ ಅವನು ತರ್ತವೆ ಅಂತ ಅರ್ಥ, ಸಾಮಾನ್ಯ ಅರ್ಥಕ್ಕೆ ಅವನು ತರ್ತವೆ ಅಂತ ಅರ್ಥ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪರ್ಟಿಕ್ಯುಲರ್ ಟು ದಿ ಜನರಲ್ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಈಸ್ ಎಂಪೀರಿಕಲ್ ಟು ದಿ ರ್ಯಾಷನಲ್ ಅಂತ ಕರಿತೀವಿ. ಎಂಪೀರಿಕಲ್ ಅಂದರೆ ಪ್ರಾಯೋಗಿಕದಿಂದ ವಿಚಾರದ ಕಡೆಗೆ ಅಂತ ಅರ್ಥ, ಪ್ರಾಯೋಗಿಕದಿಂದ ವಿಚಾರದ ಕಡೆಗೆ. ಆ್ಯಂಡ್ ದ ಸೆವೆಂತ್ ಈಸ್ ಇಂಡಕ್ಷನ್ ಟು ದಿ ಡಿಡಕ್ಷನ್ ಅಂತ ಅರ್ಥ, ಅನುಗಮನದಿಂದ ನಿಗಮನದ ಕಡೆಗೆ. ಆ್ಯಂಡ್ ದ ಏಟ್ ಈಸ್ ಸೈಕಲಾಜಿಕಲ್ ಟು ದಿ ಲಾಜಿಕಲ್ ಅಂತ ಅರ್ಥ, ಮನೋವಿಜ್ಞಾನದಿಂದ ತಾರ್ಕಿಕದ ಕಡೆಗೆ. ಇವನ್ನ ನಿಮಗೆ ಮುಂದಿನ ಕ್ಲಾಸ್ನಲ್ಲಿ ಸವಿಸ್ತಾರವಾಗಿ ಹೇಳ್ತೀನಿ. ನಾವು ಯು ಟೇಕ್ ಜಸ್ಟ್ ದಿ ಡಿಫರೆಂಟ್ ಮ್ಯಾಕ್ಸಿಮ್ಸ್ ಆಫ್ ದಿ ಟೀಚಿಂಗ್. ಆ್ಯಂಡ್ ದ ಏಟ್ ಈಸ್ ಸೈಕಲಾಜಿಕಲ್ ಟು ದಿ ಲಾಜಿಕಲ್, ಮನೋವೈಜ್ಞಾನಿಕತೆಯಿಂದ ತಾರ್ಕಿಕತೆ ಕಡೆಗೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂಬತ್ತನೇದ್ದು ಯಾವುದಂತಂದರೆ ಆ್ಯಕ್ಚುವಲ್ ಟು ದಿ ರಿಪ್ರೆಸೆಂಟೇಟಿವ್ ಅಂತ ಅರ್ಥ, ಆ್ಯಕ್ಚುವಲ್ ಟು ದಿ ರಿಪ್ರೆಸೆಂಟೇಟಿವ್, ವಾಸ್ತವಿಕತೆಯಿಂದ ಮಾದರಿಯ ಕಡೆಗೆ, ವಾಸ್ತವಿಕತೆಯಿಂದ ಮಾದರಿಯ ಕಡೆಗೆ. ಹತ್ತನೇದ್ದು ಯಾವುದಂತಂದರೆ ಟೀಚಿಂಗ್ ಮಸ್ಟ್ ಬಿ ಹೋಲ್ ಟು ದಿ ಪಾರ್ಟ್ ಅಂತ ಅರ್ಥ, ಇಡಿಯಿಂದ ಮುಡಿ ಅಥವಾ ಇಡಿಯಿಂದ ಪ್ರತ್ಯೇಕತೆ ಕಡೆಗೆ ಅಂತ ಅರ್ಥ. ಹನ್ನೊಂದನೇದ್ದು ಯಾವುದಂತಂದರೆ ಲೆವೆಂತ್ ಈಸ್ ಡೆಫಿನೆಟ್ ಟು ದಿ ಇಂಡೆಫಿನೆಟ್, ಟೀಚಿಂಗ್ ಮಸ್ಟ್ ಬಿ ಡೆಫಿನೆಟ್ ಟು ದಿ ಇಂಡೆಫಿನೆಟ್, ಖಚಿತತೆಯಿಂದ ಅನಿರ್ದಿಷ್ಟತೆ ಕಡೆಗೆ, ಖಚಿತತೆಯಿಂದ ಅನಿರ್ದಿಷ್ಟತೆ ಕಡೆಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ವಿವರಣೆ ಕೊಡ್ತೇನೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ನಿರ್ದಿಷ್ಟದಿಂದ ಅನಿರ್ದಿಷ್ಟದವರೆಗೆ,
ಅಲ್ಲಿ ಖಚಿತದಿಂದ ಅಖಚಿತದವರೆಗೆ ಅದನ್ನು ಮೇಕ್ ಇಟ್ ಎ ಕರೆಕ್ಷನ್ ದಟ್ ಡೆಫಿನೆಟ್ ಟು ಇನ್ಡೆಫಿನೆಟ್ ಈಸ್ ಖಚಿತದಿಂದ ಅಖಚಿತದೆಡೆಗೆ ಆ್ಯಂಡ್ ದ ಟ್ವೆಲ್ತ್ ಈಸ್ ನಿಯರರ್ ಟು ದಿ ಅಫಾರ್ ನಿಯರರ್ ಟು ಅಫಾರ್ ಮೀನ್ಸ್ ನಿರ್ದಿಷ್ಟದಿಂದ ಅನಿರ್ದಿಷ್ಟದ ಕಡೆಗೆ ಅಫಾರ್ ಮೀನ್ಸ್ AFAR ಅಫಾರ್ ಕಡೆಗೆ ಇವುಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಡ್ರಿ ಇವನ್ನ ಬರೆದು ನನಗೆ ನೋಟ್ಸ್ ಹಾಕ್ತೀರಂತ ಭಾವಿಸ್ತಾ ಇವತ್ತಿನ ಪಾಠವನ್ನು ಮುಗಿಸ್ತೀನಿ ಧನ್ಯವಾದಗಳು